ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕರ ಅಸಮಾಧಾನಕ್ಕೆ ಮದ್ದು ಅರೆದಿದ್ದಾರೆ. 6 ಜಿಲ್ಲೆಗಳ ಶಾಸಕರು ಮತ್ತು ಸಚಿವರೊಂದಿಗೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ದಾರೆ. ಇವತ್ತು ಸಚಿವರು ಶಾಸಕರ ನಡುವೆ ಒಂದು ಸಮನ್ವಯ ರೂಪಿಸಬೇಕು ಅಂತ ಹೇಳಿ ಜಿಲ್ಲಾವಾರು ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜಿಲ್ಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆ, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ, ಧಾರವಾಡ, ಇಷ್ಟು ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮನವಿಯನ್ನು ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಶಾಸಕರ ಅಹವಾಲು ಕೂಡ ಇರ್ತವೆ, ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅನುದಾನ ಸಿಗಬೇಕು ಅಂಥೇಳಿ, ಅನುದಾನ ಇಲ್ಲದಿದ್ದರೆ ನಮ್ಮ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಇಲ್ಲಿ ಅಂಥೇಳಿ ಶಾಸಕರಿಗೆ ಅನುದಾನದ ಭರವಸೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಲೋಕಸಭೆ ಚುನಾವಣೆಗೆ ತಯಾರಾಗಿ ನಿಮ್ಮ ಭರವಸೆಯನ್ನು ಈಡೇರಿಸುತ್ತೇವೆ, ನಾವೆಲ್ಲ ಒಟ್ಟಿಗೆ ಇದ್ದೇವೆ, ನಮ್ಮ ನಡುವೆ ಮನಸ್ತಾಪ ಇಲ್ಲ ಅಂತ ನಾಯಕರು ಕೂಡ ಹೇಳಿದ್ದಾರೆ. ಜಿಲ್ಲೆಗಳನ್ನು ಅಲ್ಲಿಯ ಶಾಸಕರನ್ನು ಭೇಟಿ ಮಾಡಲಿಕ್ಕೆ ಈಗ ಶುರು ಮಾಡಿದ್ದಾರೆ. ಇವತ್ತು ತುಮಕೂರ್ದು ಮೊದಲನೇ ಸರದಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ರಾಜಣ್ಣ ಸರ್ ಮತ್ತು ಎಲ್ಲ ಶಾಸಕರು ನಾವೆಲ್ಲ ನಮ್ಮ ಊರು ನಮ್ಮ ತಾಲೂಕಿನ ಸಮಸ್ಯೆಗಳನ್ನು, ನಮ್ಮ ತಾಲೂಕಿಗೆ ಬೇಕಾದಂಥ ಅನುದಾನಗಳನ್ನು, ಹಾಗೆಯೇ ಚುನಾವಣೆ ಮುನ್ನ ಕೊಟ್ಟಂಥ ಭರವಸೆಗಳು, ನಾವು ಅಲ್ಲಿಯ ಸ್ಥಳೀಯ ಭರವಸೆಗಳ ಬಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂಥದ್ದು ಭಾಳ ಸಂತೋಷ ಆಗಿದೆ. ಅದರಲ್ಲೂ ಸಹ ಭಾಳ ಚೆನ್ನಾಗಾಯಿತು. ಭಾಳ ಸಂತೋಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಸಮಯಾವಕಾಶವನ್ನು ಕೊಟ್ಟು ಎಲ್ಲದನ್ನು ಫಲಪ್ರದವಾಗಿ ಇವತ್ತು ಸಭೆ ಮುಗೀತು. ಸೊ ಹಾಗಾಗಿ ನಾನಂತೂ ತುಂಬ ಸಂತೋಷದಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.